ಈಗ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇತ್ತು, ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ವೆಲ್ಕಮ್ ಟು ಸಿಂಧನೂರ್ ರೈಲ್ವೆ ಸ್ಟೇಷನ್. ಸೊ ಇಲ್ಲೇ ನೋಡಿ ಶಾಮಿಯನ್ನು ಹಾಕಿದ್ದಾರೆ, ಘಟನೆಗೆ ಟ್ರೈನ್ ಬರ್ತಾ ಇದೆ, ಎಲ್ಲ ಜನ ಮುಗಿಬಿದ್ದು ನೋಡ್ತಾ ಇದೆ. ಲೋಕಾರ್ಪಣೆ ಸಮಾರಂಭ ಇದೆ ಇವತ್ತು ಕೂಡ. ಅವತ್ತಿನ ಸಂದರ್ಭದಲ್ಲಿ ನಮಸ್ಕಾರ. ತಮ್ಮನೇ ನೋಡ್ಬಿಟ್ಟು ನಿಮಗೆಲ್ಲ ಆಶ್ಚರ್ಯ ಆಗಿರುತ್ತೆ, ಇಷ್ಟು ದಿನ ಬರೀ ವಾಯ್ಸ್ ಅಷ್ಟೇ ಕೇಳಿಸ್ತಾ ಇತ್ತು, ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಸಿಂಧನೂರ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಈಗ. ಇದು ಏನಕ್ಕೆ ಅಂತಂದರೆ, ನಾನು ತಮ್ಮನೇ ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ, ಸಿಂಧನೂರ್ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದು ಸಿಂಧನೂರ್ ಜನರಿಗೆ ಒಂದು ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು. ಹಲವು ದಶಕಗಳ ಬೇಡಿಕೆ ಈಗ ಈಡೇರ್ತಾ ಇದೆ. ಸೊ ಅಲ್ಲಿಂದನೇ ನೆಕ್ಸ್ಟ್ ಡೀಟೇಲ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಬನ್ನಿ, ಇನ್ನೇನು ಸಿಂಧನೂರ್ ರೈಲ್ವೆ ಸ್ಟೇಷನಿಂದನೇ ಶುರು ಮಾಡೋಣ ವಿಡಿಯೋನ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸಿಂಧನೂರ್ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಅಂತ. ಆಲ್ಮೋಸ್ಟ್ 3.2 kilometers ಅಂತ ತೋರಿಸ್ತಾ ಇದೆ. ನಾನೇನೋ ವಿತಿನ್ 2 kilometers ಒಳಗಡೆನೇ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗೋಣ. ಆದಷ್ಟು ಬೇಗ ಹೋಗಿ ಏನು ಉದ್ಘಾಟನೆಗೆ ತಯಾರಿಗಳು ನಡೀತಾ ಇದ್ದಾವೆ ಅನ್ನೋದನ್ನು ಅಲ್ಲಿಂದನೇ ತೋರಿಸ್ತಾ ಹೋಗ್ತೀನಿ. ಸರ್, ಇದು ರೈಲ್ವೆ ಸ್ಟೇಷನ್ಗೆ ಇದೇನಾ ದಾರಿ? ಹಾಂ, ರೈಲ್ವೆ ಸ್ಟೇಷನ್. ಎಷ್ಟು ಎಷ್ಟು ದೂರ ಈಗ? 1 kilometer. ಓಕೆ, ಥ್ಯಾಂಕ್ ಯು. ಇದೇ ನೋಡಿ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ, ಇನ್ನೂ 1 kilometer ಇದೆ ಅಂತಿದ್ದಾರೆ. ಬನ್ನಿ, ಆದಷ್ಟು ಬೇಗ ಹೋಗೋಣ. ನಗರಕ್ಕೆ ನೂತನ ರೈಲು ಸಂಚಾರದ ಪ್ರಾರಂಭೋತ್ಸವ ಹಾಗೂ ಸಿಂಧನೂರಿನ ರೈಲು ನಿಲ್ದಾಣದ ಲೋಕಾರ್ಪಣೆ ಸಮಾರಂಭ. ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ, ಬ್ಯಾನರ್ ಹಾಕಿದ್ದಾರೆ. ಸೊ ಲೋಕಾರ್ಪಣೆ ಸಮಾರಂಭ ಇದೆ ಇವತ್ತು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ರೈಲ್ವೆ ಸ್ಟೇಷನ್, ಸಿಂಧನೂರ್ ರೈಲ್ವೆ ಸ್ಟೇಷನ್. ವೆಲ್ಕಮ್ ಟು ಸಿಂಧನೂರ್ ರೈಲ್ವೆ ಸ್ಟೇಷನ್. ಸೊ ಇಲ್ಲೇ ನೋಡಿ ಶಾಮಿಯನ್ನು ಹಾಕಿದ್ದಾರೆ, ತಯಾರಿಗಳು ನಡೀತಾ ಇದೆ ಉದ್ಘಾಟನೆಗೆ. 10:15 ಫ್ಲ್ಯಾಗ್ ಆಫ್ ಟೈಮಿಂಗ್ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೆಹಲಿಯಿಂದ ನಮ್ಮ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಬಟ್ ಇನಾಗರಲ್ ಸ್ಪೆಷಲ್ ಇನ್ನೂ ಟ್ರೈನ್ ಬಂದಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಬನ್ನಿ, ಒಳಗಡೆ ಹೋಗೋಣ. ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ, ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಕಟ್ಟಡ ಮಾತ್ರ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಆದರೆ ಇನ್ನೂ ಕಂಪ್ಲೀಟಾಗಿ ವರ್ಕ್ ಮುಗ್ದಿಲ್ಲ. ಬನ್ನಿ, ಒಳಗಡೆ ಹೋಗೋಣ. ಓಕೆ, ಇದೊಂದು ತುಂಬ ಅನುಕೂಲ ನೋಡಿ, ಅಂಗವಿಕಲರಿಗೆ, ವಯಸ್ಸಾದವರಿಗೆ, ಅವ್ರಿಗೆ ಯಾರಿಗೆಲ್ಲ ಮೆಟ್ಲು ಹತ್ತಕ್ಕೆ ಆಗಲ್ಲ ಆ ಥರದವರೆಲ್ಲ ಇದನ್ನು ಯೂಸ್ ಮಾಡಿಕೊಂಡು ಹತ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಇದೆ. ನಾನು ಕಾರಟಗಿಯಲ್ಲೂ ನೋಡಿದೆ, ಅಲ್ಲೂ ಇದೆ. ಪರವಾಗಿಲ್ಲ, ಒಳ್ಳೆಯ ಇನಿಷಿಯೇಟಿವ್. ಚಿತ್ರ ಚೆನ್ನಾಗಿ ಬಿಡಿಸಿದ್ದಾರೆ, ಹಂಪಿ ಕಲ್ಲಿನ ರಥ. ಸೊ ಇದೇ ಟಿಕೆಟ್ ಕೌಂಟರು, ಮೇ ಬಿ ನಾಳೆಯಿಂದ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ ಅನಿಸುತ್ತೆ. ಅನ್ರಿಸರ್ವ್ಡ್ ಜರ್ನಿ ಅಂದರೆ ಜನರಲಲ್ಲಿ ಯಾರೆಲ್ಲ ಓಡಾಡ್ತೀರಾ, ಸೊ ಇಲ್ಲಿಂದನೇ ನೀವು ಟಿಕೆಟನ್ನು ತೊಗೋಬೋದು. ಇದೇ ಸ್ಟೇಷನ್ ಕಂಟ್ರೋಲ್ ರೂಮು, ಇಲ್ಲಿಂದನೇ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್, ಅಂದರೆ ಟ್ರೈನ್ ಮೇನ್ ಲೈನಲ್ಲಿ ಹೋಗಬೇಕಾ ಅಥವಾ ಲೂಪ್ ಲೈನಲ್ಲಿ ಎಂಟ್ರಿ ಮಾಡಬೇಕಾ, ಅಂದರೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಬೇಕಾ ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗಬೇಕಾ ಅಂತ ಎಲ್ಲ ಇಲ್ಲಿಂದನೇ ಕಂಟ್ರೋಲ್ ಮಾಡ್ತಾರೆ. ಸೊ ಇದು ಫುಲ್ ಅಥಾರಿಟಿ ಸ್ಟೇಷನ್ ಮಾಸ್ಟರ್ ಹತ್ರನೇ ಇರುತ್ತೆ. ಆಮೇಲೆ ಅದೇ ಸಿಗ್ನಲಿಂಗ್ ಸಿಸ್ಟಮ್ ಎಲ್ಲ ಇಲ್ಲಿಂದನೇ ಕಂಟ್ರೋಲ್ ಮಾಡುತ್ತೆ. ಟ್ರೈನಿಗೆಲ್ಲ ಕ್ಲಿಯರೆನ್ಸ್ ಕೊಡೋದು, ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್, ಈ ಥರದ್ದೆಲ್ಲ ಇಲ್ಲಿಂದನೇ ಕಂಟ್ರೋಲ್ ಮಾಡ್ತಾರೆ. ಈ ರೂಮ್ಗಳೆಲ್ಲ ರೈಲ್ವೆ ವರ್ಕರ್ಸ್ಗಳಿಗೆ ಹಾಲ್ಟಿಂಗ್ ಇರ್ಬೋದು ಅನಿಸುತ್ತೆ, ಹಾಲ್ಟಿಂಗ್ ರೂಮ್ ಮಾಡಿರ್ಬೋದು. ಮತ್ತು ಏನೇನೋ ಹಾಕಿದ್ದಾರೆ ಡೋರಲ್ಲಿ, ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಬಟ್ ನಂಗೆ ಅದೆಲ್ಲ ಏನಂತ ಗೊತ್ತಿಲ್ಲ. ಚೆನ್ನಾಗಿದೆ ನೋಡಿ, ರೆಡ್ ಕಲರಾಗಿ ನಿಮ್ಮ ಸಿಗ್ನಲು ಕಾಣಿಸ್ತಾ ಇದೆ. ಇನ್ನೂ ಟ್ರೈನೇ ಶುರುವಾಗಿಲ್ಲ ಸಿಂಧನೂರಿಗೆ, ಆಲ್ರೆಡಿ ರೆಡ್ ಕಲರ್ ಸಿಗ್ನಲ್ ಕಾಣಿಸ್ತಿದೆ. ಅಂದರೆ ಸಿಗ್ನಲಿಂಗ್ ಸಿಸ್ಟಮ್ ಕೂಡ ಎಲ್ಲ ಅಡ್ವಾನ್ಸ್ಡಾಗಿ ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ವರ್ಕನ್ನು. ಇದರಿಂದ ಸಿಂಧನೂರಿಂದ ಇದು ಯಶವಂತಪುರ ಟ್ರೈನು ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಆಲ್ರೆಡಿ ಬುಕ್ಕಿಂಗು ಮಾಡಿದ್ದೀನಿ. ಒಬ್ಬರು ಸಬ್ಸ್ಕ್ರೈಬರ್ಸ್ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಕಮೆಂಟ್ ಮಾಡಿದರು,
ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. IRCTC ಅಫೀಷಿಯಲ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ಆಲ್ರೆಡಿ ಬುಕ್ ಮಾಡ್ಬೋದು ನೀವು. ಸೊ ನಾನು ನೋಡಿದ ತಕ್ಷಣ ಚೆಕ್ ಮಾಡಿದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾನು ಸಿನ್ನೂರಿಂದನೇ ಇವತ್ತು ಸಂಜೆ ಯಶವಂತಪುರಿಗೆ ಬುಕ್ ಮಾಡಿದ್ದೀನಿ. ಸೊ ಅದು ಏನೇನಂತ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ ನೋಡಿ. ನಾನು ಬುಕ್ ಮಾಡಿದ್ದು ಸ್ಲೀಪರ್ ಕ್ಲಾಸ್. ಸ್ಲೀಪರ್ ಕ್ಲಾಸು 355 ರೂಪಾಯಿ ತೋರಿಸ್ತಾ ಇತ್ತು. ಆಮೇಲೆ ಟ್ಯಾಕ್ಸ್ GST ಅದೆಲ್ಲ ಸೇರಿಬಿಟ್ಟು ನಿಮಗೆ 385 ರೂಪಾಯಿನ ಆಗುತ್ತೆ ಅನ್ಸುತ್ತೆ. ಆಮೇಲೆ ಜನರಲ್ ಕ್ಲಾಸಿಗೆ ಕಾರಟಗಿಯಿಂದ ಯಶವಂತಪುರ 190 ರೂಪಾಯಿ ಇತ್ತು. ಮೇ ಬಿ ಇದು 200 ರೂಪಾಯಿ ಆಗ್ಬೋದು ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ನೋಡೋಣ. ಇವತ್ತು ಸಾಯಂಕಾಲ ಯಾರಾದರೂ ಇಲ್ಲಿಂದನೇ ಬೆಂಗಳೂರಿಗೆ ಹೋಗ್ತಾ ಇದ್ರಂದರೆ ಅವ್ರಿಗೆ ಕೇಳಿಬಿಟ್ಟು ನಾನು ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ. ಆಮೇಲೆ ನಿಮಗೆ 3rd AC ಹೋಗ್ಬೇಕಂತಂದರೆ 960 ರೂಪಾಯಿ ಆಗುತ್ತೆ. ಅದೇ ಈ ಕಡೆ ಕಾಣಿಸ್ತಿದೆಯಲ್ಲ, ಅದು ಗಿಣಿಗೇರ ಕಡೆಯಿಂದ ಬರುವಂಥ ರೂಟು, ಅಂದರೆ ಗಂಗಾವತಿ ಕಾರಟಗಿ ಮಾರ್ಗದಿಂದ ಬರುವಂಥದ್ದು. ಈಗ ಆಲ್ರೆಡಿ 84 ಕಂಪ್ಲೀಟ್ ಆದಂಗೆ ಇಲ್ಲಿವರೆಗೂ ಸಿಂಧನೂರು ತನಕ. ಬಟ್ ಆಪರೇಷನ್ಗೆ ಕಾರಟಗಿವರೆಗೂ ಮಾತ್ರ ಇತ್ತಲ್ಲ, ಅದನ್ನು ಇವತ್ತು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ನೋಡಿದ್ರೆ ನಿಮಗೆ ಇಲ್ಲಿ ನಾನು ಹೇಳಿದೆ ನೋಡಿ 84 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಈ ಕಡೆ ಸಿಂಧನೂರಿಂದ ಮಾನ್ವಿ ಸೆಕ್ಷನ್ದು ಕನ್ಸ್ಟ್ರಕ್ಷನ್ಗೆ ಕೆಲವೊಂದು ಅಪ್ಡೇಟ್ಸ್ಗಳು ಸಿಕ್ಕಿದ್ದಾವೆ. ಅದು ಯಾವುದೋ ಒಂದು ಹಳ್ಳಿ ನೇಮ್ ನೆನಪು ಬರ್ತಾ ಇಲ್ಲ. ಆಲ್ಮೋಸ್ಟ್ 40 ಲಾಂಗ್ ಸೆಕ್ಷನ್ನೇ ಕೊಟ್ಟಿದ್ದಾರಂತೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಅದು ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 2-3 ಆಗ್ಬೋದೇನೋ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಸಪ್ರೇಟಾಗೇ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸದ್ಯಕ್ಕೆ ಈಗ ಈ ಥರದ್ದು 2 ಶೆಲ್ಟರ್ಗಳಿದಾವೆ ಅಷ್ಟೇ. ಅದು ಫಸ್ಟ್ನೇ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಇದ್ದಾವೆ. ಆ ಕಡೆ ಒಂದಿದೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ. ಇನ್ನೂ ಫುಟ್ ವೆವರ್ ಬ್ರಿಡ್ಜ್, ಆಮೇಲೆ ಇಲ್ಲೆಲ್ಲ ನೋಡಿ ಟೈಲ್ಸ್ಗಳನ್ನೆಲ್ಲ ಹಾಕಿಲ್ಲ. ಓ, ಇಲ್ಲೆಲ್ಲ ಒಡೆದೋಗ್ಬಿಟ್ಟಿದೆ. ಅಂದರೆ ಅದೇ ಜನ ಸ್ವಲ್ಪ ಜಾಸ್ತಿ ವಿಸಿಟಿಂಗ್ ಇರೋದ್ರಿಂದ ಒಂಥರ ಪ್ರವಾಸಿ ತಾಣ ಆಗಿತ್ತು. ನಾನು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇದ್ನಲ್ಲ, ಜನ ತುಂಬ ವಿಸಿಟಿಂಗ್ ಮಾಡ್ತಾಯಿದ್ರು, ಹಂಗಾಗಿ ಎಲ್ಲ ಸ್ವಲ್ಪ ಹಾಳಾಗೋಗಿದೆ. ಸೊ ಅದೇ ಸದ್ಯಕ್ಕೆ ಈ ಥರದ್ದು 2 ಕಾಣಿಸ್ತಾ ಇದೆ ನನಗೆ. ಬಿಸಿಲು ಜಾಸ್ತಿ ಆದರೆ ಸ್ವಲ್ಪ ಇಲ್ಲಿ ಕಷ್ಟ, ಕೂತ್ಕೊಳ್ಳೋಕ್ಕಾಗಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 3 ನಾನು ಅದೇ ಅಂದ್ಕೊಂಡೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3 ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಸೊ ಆಲ್ರೆಡಿ ಇದೂ ಆಗಿದೆ. ಅದಕ್ಕೆ ನೋಡಿ, ಇದು ಸಿಂಧು ರೈಲ್ವೆ ಸ್ಟೇಷನ್ನು ತುಂಬ ಇಂಪಾರ್ಟೆಂಟ್. ಈ ಗಿಣಿಗೇರ ರಾಯಚೂರು ಮಾರ್ಗದಲ್ಲಿ ಗಂಗಾವತಿನ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಷನ್ ಇದು. ಇವನ್ ಕಾರಟಗಿನೂ ಇಂಪಾರ್ಟೆಂಟೇ, ಬಟ್ ಇದು ಫ್ಯೂಚರಲ್ಲಿ ಜಂಕ್ಷನ್, ಬಿಗ್ಗೆಸ್ಟ್ ಜಂಕ್ಷನ್ ಆಗುತ್ತೆ. ಬಳ್ಳಾರಿ ಸಿಂಧನೂರು ಲಿಂಗಸೂರು ಹೊಸ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಅದು ಇನ್ನೂ ಶುರುವಾಗಿಲ್ಲ, ಬಟ್ ಇನ್ನೂ ಆಗ್ಬೋದು. ಯಾವಾಗುತ್ತೋ ಗೊತ್ತಿಲ್ಲ. ಅದನ್ನು ನಾನು ವೀಡಿಯೋ ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ, ಇಲ್ಲೆಲ್ಲಾದರೂ ಲಿಂಕ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಅದನ್ನು ಚೆಕ್ ಮಾಡ್ಕೋಬೋದು. ಅದರಲ್ಲಿ ನಾನು ಯಾಕೆ ಬಿಗ್ಗೆಸ್ಟ್ ಜಂಕ್ಷನ್ ಆಗುತ್ತೆ, ಏನಕ್ಕೆ ಇಂಪಾರ್ಟೆಂಟ್ ಸ್ಟೇಷನ್ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿ, ಅಲ್ಲಿದೆ ಒಂದು ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಪ್ಲ್ಯಾಟ್ಫಾರ್ಮ್ ನಂಬರ್ 2 ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 3. ನಾನು ಅದೇ ಆ ಕಡೆ ನಿಂತಾಗ ಏನಂತ ಗೊತ್ತಾಗಲಿಲ್ಲ. ಇದು ಇಲ್ಲಿ ಒಂದು ಸಬ್ವೇ ಥರ ನಿರ್ಮಾಣ ಮಾಡಿದ್ದಾರೆ ನೋಡಿ. ಅಂದರೆ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 1-3 ಬರಬೇಕಂದ್ರೆ ಅಂಡರ್ ಗ್ರೌಂಡಿಂದನೇ ಬರ್ಬೋದು. ಮೇ ಬಿ ಹಂಗಂದರೆ ಫುಟ್ ಓವರ್ ಬ್ರಿಡ್ಜ್ನೇನು ಕನ್ಸ್ಟ್ರಕ್ಟ್ ಮಾಡಲ್ಲ ಅಂದ್ಕೊಳ್ತೀನಿ ನಾನು ಈ ರೂಟ್ ಈ ಸ್ಟೇಷನಲ್ಲಿ. ಇವಾಗ ಓಪನ್ ಮಾಡಿದ್ರು ನೋಡಿ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡೋಣ ಇದು ಹಿಂಗೆ ಇರುತ್ತಾ ಅಂತ, ನೆಕ್ಸ್ಟ್ ಇಯರ್ ಬಂದಾಗ ನೋಡಬೇಕು ಏನಿದೆ. ಆಲ್ರೆಡಿ ನೋಡಿ ಇಲ್ಲಿ ಏನೇನೋ ಬರೆದಿದ್ದಾರೆ, ಸ್ವಲ್ಪ ಈ ಥರ ಎಲ್ಲ ಬರೆದು ಹಾಳು ಮಾಡಿಬಿಡಿ. ಯಾಕಂದರೆ ನಮ್ಮ ಸಿಂಧನೂರು ರೈಲ್ವೆ ಸ್ಟೇಷನ್ ಅಂತಂದರೆ ಒಂಥರ ನಮಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು, ನೋಡಿದ್ರೆ ಖುಷಿ ಆಗಬೇಕು ನಮಗೆ. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಚಿತ್ರಣಗಳನ್ನೆಲ್ಲ. ರೈಲ್ವೆ ಟ್ರ್ಯಾಕ್ ವರ್ಕ್ ನಡೀತಾ ಇದೆ ನೋಡಿ, ಇಲ್ಲಿದೆ ನೋಡಿ ಸಿಂಧನೂರು ಬೋರ್ಡ್. ನಾನು ಅವಾಗಲೇ ಹೇಳಿದ್ನಲ್ಲ, ರೆಡ್ ಕಲರ್ 4 ಸಿಗ್ನಲ್ ಕಾಣಿಸ್ತಿದೆ ನೋಡಿ. ಅದೇ ಕಾರಟಗಿವರೆಗೂ ಶುರುವಾಗಿ 1 ಮೇಲೆ ಕಳೆದ್ರೂ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೆ, ಗಂಗಾವತಿಯಿಂದ ಕಾರಟಗಿವರೆಗೂ ಬರೀ ಓಲ್ಡ್ ಟೋಕನ್ ಎಕ್ಸ್ಚೇಂಜ್ ಸಿಸ್ಟಮ್ ಇರ್ತಿತ್ತು. ಅಂದರೆ ಸಿಗ್ನಲ್ ಸಿಸ್ಟಮ್ ವರ್ಕ್ ಆಗ್ತಿರಲಿಲ್ಲ. ರೀಸೆಂಟಾಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ನೋಡಿ ಸಿಂಧೂರಲ್ಲಿ ಆಲ್ರೆಡಿ ಸಿಗ್ನಲ್ ಸಿಸ್ಟಮು ಫುಲ್ ಕಂಪ್ಲೀಟಾಗಿ ವರ್ಕ್ ಆಗೋಗ್ಬಿಟ್ಟಿದೆ. ನಮ್ಮ ಕಲ್ಯಾಣ ಕರ್ನಾಟಕದವರಿಗೆ 2 ಈ ಮಾರ್ಚ್ ತಿಂಗಳಲ್ಲಿ ಏನು ಮೂರು ಖುಷಿ ವಿಚಾರಗಳು ಒಂದೇ ಟೈಮಿಗೆ ಬಂದವು. ಮಾರ್ಚ್ 11 ಇದು ಕಲಬುರಗಿ ಟು ಬೆಂಗಳೂರು ಸ್ಪೆಷಲ್ ಟ್ರೈನನ್ನು ಬಿಟ್ಟರು.
ಅದಾದಮೇಲೆ ನೆಕ್ಸ್ಟ್ March 12 ವಂದೇ ಭಾರತ್ ಎಕ್ಸ್ಪ್ರೆಸ್, ಅದು ಕಲಬುರಗಿ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರೇಟ್ ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ ಇದು March 13 ನೋಟಿಫಿಕೇಷನ್ ಬಂತು ನನಗೆ, ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಉದ್ಘಾಟನೆ ಮಾಡ್ತಾರೆ March 15 ಸಿಂಧೂರು ರೈಲ್ವೆ ಸ್ಟೇಷನನ್ನು ಅಂತ. ಅದೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಿಂಧೂರು ರೈಲ್ವೆ ಸ್ಟೇಷನ್ಗೆ ಬರೋಣ, ತುಂಬ ಜನ ಕೇಳ್ತಾಯಿದ್ರು ರಿವ್ಯೂ ಮಾಡಿ ಮತ್ತು ಇನಾಗರಲ್ ಜರ್ನಿದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಇನ್ನೂ ಟ್ರೈನ್ ಬಂದಿಲ್ಲ, ನೋಡೋಣ ಟ್ರೈನ್ ಬಂದು ಉದ್ಘಾಟನೆ ಯಾವಾಗತ್ತೆ. ಮತ್ತು ಮುಂದೆ ನಾನು ಸಾಯಂಕಾಲನೂ ಸಿಂಧನೂರಿಂದನೇ ಯಶವಂತಪುರಕ್ಕೆ ಹೋಗ್ತಾ ಇದ್ದೀನಲ್ಲ, ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಟ್ರೈನ್ ನಂಬರ್ ಏನೋ ಎಂಟ್ರ್ ಮಾಡಿದ್ರೆ ತೋರಿಸ್ತಾ ಇಲ್ಲ ಅಂತ ಇದ್ದರು, ಅದು ನನಗೆ ತೋರಿಸ್ತಾ ಇದೆ. ಅದು ಏನಪ್ಪ ಅಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ, ಕಾರಟಗಿವರೆಗೂ ಮಾತ್ರ ತೋರಿಸ್ತಾ ಇದೆ. ಯಶವಂತಪುರ ಕಾರಟಗಿ ಮತ್ತು ಹುಬ್ಬಳ್ಳಿಯಿಂದ ಕಾರಟಗಿ ಹೋಗಿ ಎರಡು ಸ್ಪೆಷಲ್ ಟ್ರೈನ್ಗಳಿದ್ದಾವೆ, ಒಂದು ಲೋಕಲ್ಲು ಮತ್ತು ಒಂದು ಎಕ್ಸ್ಪ್ರೆಸ್ ಟ್ರೈನ್, ಅವು ಎರಡು ಕಾರಟಗಿವರೆಗೂ ಮಾತ್ರ ತೋರಿಸ್ತಿದ್ದಾವೆ. ಸೊ ಅವು ಇನ್ನೊಂದು 2-3 ಡೇಸ್ ಆಗ್ಬೋದು ಅಂದ್ಕೊಳ್ತೀನಿ ಅಪ್ಡೇಟ್ ಆಗೋಕ್ಕೆ. ವೆಯ್ಟ್ ಮಾಡಿ, ಲೈವ್ ಟ್ರ್ಯಾಕಿಂಗ್ ನೀವೇನಾದರೂ ವೇರ್ ಇಸ್ ಮೈ ಟ್ರೈನ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಚೆಕ್ ಮಾಡಿದ್ರೆ ತೋರಿಸ್ತಾ ಇಲ್ಲ. ನಾನು ಈಗ ನೋಡಿದೆ,